ಮಂಡ್ಯದ ಪ್ರಖ್ಯಾತ ಸಾಹಿತಿಗಳಾದ ಶ್ರೀ ಟಿ ಎನ್ ಶಿವಕುಮಾರರ ಪರಿಚಯ ಪ್ರಖ್ಯಾತ ಗಾಯಕಿ ಅರುಂಧತಿಯವರ ಸುಮಧುರ ಧ್ವನಿಯಲ್ಲಿ ಅವರ ಒಂದು ಕವನದ ಮೂಲಕ ಪ್ರಾರಂಭಿಸೋಣ ಗಗನದ ಗಂಗೆಯನು ಭುವಿಗಿಳಿಸಿದ ದತ್ತ ನಾಕು ತಂತಿಯ ಮೀಟಿ ನೋಡಿ ಜೀವನ ದತ್ತ ಗಗನದ ಗಂಗೆಯನು ಭುವಿಗಿಳಿಸಿದ ದತ್ತ ನಾಕು ತಂತಿಯ ಮೀಟಿ ನೋಡಿ ಜೀವನ ದತ್ತ ಕೋಲು ಸಖಿ ಚಂದ್ರಮುಖಿ ಎಂದ ವರ ಕವಿದತ್ತ ಕುರುಡು ಕಾಂಚಾಣವನು ಕುಣಿಸಿ ಕುಣಿದಾದತ್ತ ನಾ ಬಡವೀನಿ ಬಡವ ಎಂದು ಉಲಿದ ದತ್ತ ಒಲವೆಮ್ಮ ಬದುಕೆಂದು ಹಾಡಿ ಹರಸಿದ ದತ್ತ ಬಾ ಹತ್ತಿರಕ್ಕೆ ಎಂದು ಕೂಗಿ ಕರೆದ ದತ್ತ ಭೂಮಿ ತಾಯಿಯ ಮಗನ ಕಥೆಯ ಹೇಳಿದ ದತ್ತ ಅರಳು ಮರಳೆಲ್ಲವ ತೂಗಿ ತೊನೆದ ದತ್ತ ನಾದಲೀಲೆಯ ಗಾನ ಕಿವಿಯ ತುಂಬಿದ ದತ್ತ 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 ನಮ್ಮ ದತ್ತ 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 ನಮ್ಮ ದತ್ತ ದತ್ತ ಶಿವಕುಮಾರರು ತಾನಾಶಿ ಎಂದೇ ಪ್ರಸಿದ್ಧರು ತಾನಾಶಿಯವರಿಗೆ ಹಳೆಗನ್ನಡ ಕಾವ್ಯಗಳ ಅಧ್ಯಯನ ಮತ್ತು ಅಧ್ಯಾಪನ ಬಲು ಪ್ರೀತಿ ಅವರಿಗೆ ಅತ್ಯಂತ ಪ್ರಭಾವ ಬೀರಿದ ಸಾಹಿತಿಗಳು ರನ್ನ ಕುಮಾರವ್ಯಾಸ ವಾಲ್ಮೀಕಿ ಕಾರಂತರು ಮತ್ತು ಕುವೆಂಪು ಇವರು ಬಾಲ್ಯದಲ್ಲಿಯೇ ಕುಮಾರವ್ಯಾಸ ಭಾರತ ವಾಚನ ವ್ಯಾಖ್ಯಾನದಲ್ಲಿ ತೊಡಗಿಕೊಂಡಿದ್ದರು ಏಳನೇ ತರಗತಿಯಲ್ಲಿಯೇ ಹಳೆಗನ್ನಡ ಪಠ್ಯ ಬೋಧನೆ ಮಾಡುತ್ತಿದ್ದರು ಇವುಗಳಿಗೆಲ್ಲ ಅವರ ತಂದೆಯೇ ಪ್ರೇರಣೆ ಕನ್ನಡ ಸಂಧಿ ಸಮಾಸ ವ್ಯಾಕರಣ ಜ್ಞಾನಂ ಸರ್ವ ಸಾಹಿತ್ಯಗಳ ವಿಶೇಷ ಜ್ಞಾನಂ ಹಳೆಗನ್ನಡ ನಡುಕನ್ನಡ ನವ್ಯ ಕನ್ನಡ ಜ್ಞಾನಂ ರನ್ನ ಪೊನ್ನ ಜನರ ಸಾಹಿತ್ಯ ಜ್ಞಾನಂ ರಾಮಾಯಣ ದರ್ಶನಂ ಜ್ಞಾನಂ ಸೋಮೇಶ್ವರ ಶತಕ ವ್ಯಾಖ್ಯಾನ ಜ್ಞಾನಂ ಮಂಕುತಿಮ್ಮ ಮರಳು ಮುನಿಯ ಪರಿಣಿತ ಜ್ಞಾನಂ ಶಂಕರಾದ್ವೈತ ವೈರಾಗ್ಯ ವಿದ್ವತ್ ಜ್ಞಾನಂ ಕಾವ್ಯ ಕವನ ಛಂದಸ್ಸಿನ ಕುಶಲತೆ ಜ್ಞಾನಂ ಅವರೇ ನಮ್ಮೆಲ್ಲರ ಸಾಹಿತ್ಯ ಗುರುಗಳ ಜ್ಞಾನಂ ಪರಮಾನಂದದ ಕಾವ್ಯನಾಮ ತನಾಶಿ ಅರ್ಥಾತ್ ಶಿವಕುಮಾರಂ ತನಾಶಿ ಅವರು ಮೂಲತಃ ಮಂಡ್ಯ ಜಿಲ್ಲೆಯ ಮಂಡ್ಯ ಕೊಪ್ಪಲಿನವರು ಇವರ ತಂದೆ ಶ್ರೀ ಟಿ ಎಲ್ ನಾರಾಯಣರವರು ಶಾಲಾ ಶಿಕ್ಷಕರು ತಾಯಿ ಪದ್ಮಾವತಿ ಏಳು ಮಕ್ಕಳಲ್ಲಿ ಹಿರಿಯ ಮಗ ಶಿವಕುಮಾರ ಆರನೇ ವಯಸ್ಸಿನಲ್ಲಿಯೇ ರಂಗಭೂಮಿಯ ಪಾದಾರ್ಪಣೆ ಈವರೆಗೆ 32 ನಾಟಕಗಳಲ್ಲಿ ಪಾತ್ರ 4 ನಾಟಕಗಳ ನಿರ್ದೇಶನ ಬೀದಿ ನಾಟಕಗಳ ಪ್ರದರ್ಶನ ತಂದೆಯೇ ಮೊದಲ ಗುರು
ತಾಯಿ ಮತ್ತು ಅಜ್ಜಿಯಿಂದ ಭಜನೆ ದೇವರ ನಾಮ ತಾತನಿಂದ ಜ್ಯೋತಿಷ್ಯ ಕಲಿಕೆ ತನಾಶಿಯವರು ಅನೇಕ ದೇವರ ನಾಮಗಳನ್ನು ರಚಿಸಿದ್ದಾರೆ ಮೈಸೂರಿನ ರಮಾಕಾಂತ ಶಣೈರವರಿಂದ ತನಾಶಿಯವರ ರಾಧೆಯೊಲವು ಗಾಯನ ಕೇಳೋಣ ಜಗವೆಲ್ಲ ಕಂಡಿಹುದು ಹೇಳುವುದು ಹಾಡುವುದು ಜಗದೊಡೆಯನ ಒಲವು ರಾಧೆಯೆಂದು ಜಗವೆಲ್ಲ ಕಂಡಿಹುದು ಹೇಳುವುದು ಹಾಡುವುದು ಜಗದೊಡೆಯನ ಒಲವು ರಾಧೆಯೆಂದು ಕೃಷ್ಣನಿಗೆ ರುಕ್ಮಿಣಿಯು ಸತ್ಯಭಾಮೆಯ ಜೊತೆಗೆ ಪಟ್ಟ ಮಹಿಷಿಯು ತಾನು ಆದಳೆಂದು ನೂರಾರು ಸಾವಿರದ ಗೋಪಿಯರು ಪ್ರಣಯದಲ್ಲಿ ಮಾರಪಿತನಿಗೆ ಮನವ ಕೊಟ್ಟರಂದು ಬಾಲಗೊಲ್ಲನು ತಾನು ರಾಸಲೀಲೆಯನಾಡಿ ಕೋಲಾಟದಲ್ಲಿ ನಾರಿ ಮನಗೆದ್ದನು ಆದರೂ ರಾಧೆಗನ್ಯಾಯವಾಯಿತು ಎಂದು ಕಾದಲರು ಅನುದಿನವೂ ಕೊರಗುತ್ತಿಹರು ಎದೆಯೊಲವ ಮಧುಹನಿಯ ಮುದದಿಂದ ನೀಡಿದಳು ರಾಧೆ ಎನ್ನುವಾಗ ಕವಿ ಭಾವ ಗೋಚರವಾಗುತ್ತದೆ ತನಾಶಿಯವರು 800 ಮುಕ್ತಕಗಳನ್ನು ರಚಿಸಿದ್ದಾರೆ ಅವರ ಮುಕ್ತಕಗಳಲ್ಲಿ ಉಪಯೋಗಿಸುವ ಸೊಗಸಾದ ಸಾಹಿತ್ಯದಲ್ಲಿ ಅನೇಕ ಪದಗಳ ಪರಿಚಯ ಓದುಗರಿಗಾಗುತ್ತದೆ ತನಾಶಿಯವರ 1980 ಒಂದು ಕವನವನ್ನು ಗಾನಕೋಗಿಲೆ ಶೋಭಾ ಭಟ್ರವರ ಸುಮಧುರ ಕಂಠದಲ್ಲಿ ಕೇಳೋಣ ಈ ಕವನದ ಕೆಲವು ಸಾಲುಗಳು ನನಗೆ ಬಹಳ ಸಂತಸ ತಂದಿದೆ ಉತ್ತು ಬಿತ್ತಿಹ ಹೊಲದ ಉದ್ದಕ್ಕೂ ಅನ್ನದಾತನ ಬೆವರಿದೆ ಮತ್ತೊಂದೆಡೆ ಮಳೆಯು ಸುರಿಯಲಿ ಹೊಳೆಯು ಹರಿಯಲಿ ಇಳಿಯು ಬೆಳೆಯನು ಬೆಳೆಯಲಿ ರಾಗಿ ಜೋಳದ ತೆನೆಯನು ಮೋಡದೇರನೆ ನಾಡಿನೆಲ್ಲೆಡೆ ಸುರಿಸುವ ನೀಹನಿಯನು ಉತ್ತು ಬೀತಿಹ ಹೊಲದ ಉದ್ದಕ್ಕೂ ಅನ್ನದಾತನ ಬೆವರಿದೆ ಹಿಟ್ಟು ಕಾಣದ ಹೊಟ್ಟೆ ನೋಡಲು ಬೆನ್ನ ಬೆನ್ನನು ಸವರಿದೆ ಮೋಡದೇರನೆ ನಾಡಿನೆಲ್ಲೆಡೆ ಸುರಿಸುವ ನೀಹನಿಯನು ಜಗ್ಗಿ ಹೊಯ್ದರೆ ಹಿಕ್ಕು ನಮ್ಮದು ಭೂಮಿಯೊಡಲನು ತಣಿಸುವ ತಾಯ ಕರುಣೆಯ ತೋರುತ್ತೆಮ್ಮೋಳು ಮೋಡದೇರನೆ ನೀರುವ ಮೋಡದೇರನೆ ನಾಡಿನೆಲ್ಲೆಡೆ ಸುರಿಸುವ ಮಳೆಯು ಸುರಿಯಲಿ ಹೊಳೆಯು ಹರಿಯಲಿ ಇಳೆಯು ಬೆಳೆಯಲು ಬೆಳೆಯಲಿ ಹಿಗ್ಗಿನೊಂದಿಗೆ ಸುಗ್ಗಿಯಾಗಲಿ ಸಕ್ಕ ಜೀವನ ಸಾಗಲಿ ಮೋಡದೇರನೆ ನಾಡಿನೆಲ್ಲೆಡೆ ಸುರಿಸುವ ರಾಗಿ ಜೋಳದ ತೆನೆಯನು ಮೋಡದೇರನೆ ನಾಡಿನೆಲ್ಲೆಡೆ ಸುರಿಸುವ ನೀ ಹರಿಯನು ಸಮಯ ಸ್ಫೂರ್ತಿಯ ಮೇಲೆ ತನಾಶಿಯವರು ಅನೇಕ ಮುಕ್ತಕಗಳನ್ನು ರಚಿಸಿದ್ದಾರೆ 4 ಸಾಲಿನಲ್ಲಿ ಭಾವ ವ್ಯಕ್ತವಾಗುವ ರೀತಿ ಸೋಜಿಗವೆನಿಸುತ್ತದೆ
ಸಮಾಜ ಸೇವಕಿ ಸುಮಾ ನಾಗೇಶ್ರವರಿಂದ ಒಂದು ಮುಕ್ತಕ ಕೇಳೋಣ. ನಿರ್ಮಲದ ಚಿತ್ತವಿರೆ ಜೀವನವೇ ಖುಷಿ ಎಂದು ಕವಿಯ ಮನ. ಖುಷಿಗೆ ಕಾರಣವೇಕೆ ನೆಪವಿರದ ಸವಿರದೆ, ಖುಷಿಗೆ ಕಾರಣವೇಕೆ ನೆಪವಿರದ ಸವಿರದೆ, ವಿಷಯಗಳ ನೆರಳಲ್ಲಿ ಸಂತಸವು ನಿಲದು, ಉಷೆ ಇರಲಿ ನಿಶೆ ಬರಲಿ ನಿರ್ಮಲದ ಚಿತ್ತವಿರೆ, ಉಷೆ ಇರಲಿ ನಿಶೆ ಬರಲಿ ನಿರ್ಮಲದ ಚಿತ್ತವಿರೆ. ಖುಷಿಯ ಜೀವನವೆಲ್ಲ ಶಿವಕುಮಾರ, ಖುಷಿಯ ಜೀವನವೆಲ್ಲ ಶಿವಕುಮಾರ. ಮಂಡ್ಯದ ಕೊಪ್ಪಲಿನ ಸರ್ಕಾರಿ ಶಾಲೆಯಲ್ಲಿ ಪ್ರಾರಂಭವಾದ ತನಾಶಿಯವರ ವಿದ್ಯಾಭ್ಯಾಸ, ಅರೆಕೆರೆಯಲ್ಲಿ ಹೈಸ್ಕೂಲು, ಮಂಡ್ಯದ ಬಾಲಕರ ಸರ್ಕಾರಿ ಕಾಲೇಜಿನಲ್ಲಿ PUC ಮತ್ತು BA, ಮಾನಸಗಂಗೋತ್ರಿಯಲ್ಲಿ MA ಪದವಿ, ನಂತರ 12 ವರ್ಷ ಮಳವಳ್ಳಿ, ಮಂಡ್ಯ, ಕೆರಗೋಡು ಮತ್ತು ವಿಶ್ವಮಾನವ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿ ಸದ್ಯ ನ್ಯಾಯಾಂಗ ಇಲಾಖೆಯಲ್ಲಿ 23 ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿದ್ದಾರೆ. ತನಾಶಿಯವರು ಸುಮಾರು 1000 ಉಪನ್ಯಾಸಗಳನ್ನು ಮಾಡಿರಬಹುದು. ಈ ಸಮಯದಲ್ಲಿ ಕನ್ನಡದ ಜ್ಞಾನಪೀಠ ಪ್ರಶಸ್ತಿ ಪಡೆದ 8 ಸಾಹಿತಿಗಳೊಡನೆ ಒಡನಾಟ ಹೊಂದಿರುವುದು ಅವರ ಸುಕೃತ. ಅನೇಕರಿಗೆ ತನಾಶಿಯವರು ಗುರುಗಳು ಎಂದೇ ಪ್ರಸಿದ್ಧರು. ಅವರ ಮೊದಲ ಕಾವ್ಯನಾಮ ಪದ್ಮಿನೀಸುತ, ನಂತರ ತನಾಶಿ. ಬಾಲ್ಯದಲ್ಲಿ ಸೈಕಲ್ ರಿಪೇರಿ, ಬೀದಿಯಲ್ಲಿ ಮಿಠಾಯಿ ಮಾರಿದ್ದು ಇಂದಿಗೂ ನೆನಪಿಸಿಕೊಳ್ಳುತ್ತಾರೆ. 1987ರಲ್ಲಿ ಮೈಸೂರು ಆಕಾಶವಾಣಿಯ ಯುವವಾಣಿ ಕಾರ್ಯಕ್ರಮಗಳಲ್ಲಿ ನಿರಂತರವಾಗಿ ಭಾಗವಹಿಸುತ್ತಿದ್ದುದು, ಪ್ರತಿ ಕಾರ್ಯಕ್ರಮಕ್ಕೆ ರೂಗಳ ಭತ್ಯೆ. ಅವರ ಸಾಹಿತ್ಯ ಕ್ಷೇತ್ರದ ಆಸಕ್ತಿಗೆ ಬದುಕಿಗೆ ಬಹಳ ಉಪಯುಕ್ತವಾಗುತ್ತಿತ್ತು. ತನಾಶಿಯವರಿಗೆ ಶಾಲೆಯಲ್ಲಿ ಮಾರಯ್ಯ ಮೇಸ್ಟ್ರು, ಹೈಸ್ಕೂಲಿನ ಬಿ ಚೆನ್ನಯ್ಯ, ಕಾಲೇಜಿನ ವಿ ಗುಂಡಣ್ಣ, MH ಕೃಷ್ಣಯ್ಯ, ಹಾಮಾನಾಯಕ, ವೆಂಕಟಾಚಲ ಶಾಸ್ತ್ರಿಗಳ ಪ್ರೇರಣೆ ಬಹುವಾಗಿತ್ತು. ಸುಮಾರು 2000 ಮುಕ್ತಕಗಳನ್ನು ರಚಿಸಿರುವ ಶ್ರೀ ಸತ್ಯೇಶ್ರವರು ಸರಳವಾದ, ಲಯಬದ್ಧವಾದ, ಆದರೆ ಅದರ ಒಡಲಿನಲ್ಲಿ ಅಡಗಿರುವ ತನಾಶಿಯವರ ಅದ್ಭುತ ಕಲ್ಪನೆಯ ಪರಿಚಯ ಮಾಡಿಕೊಡುತ್ತಾರೆ. ಅವರಿಂದ ಒಂದು ಗಾಯನವನ್ನು ಕೇಳೋಣ. ತನ್ನೊಡಲಿನಲ್ಲಿ ತಗ್ಗೇರುಗಳನ್ನು ತುಂಬಿದ್ದ ಚಂದಮಾಮ, ತನ್ನೊಡಲಿನಲ್ಲಿ ತಗ್ಗೇರುಗಳನ್ನು ತುಂಬಿದ್ದ ಚಂದಮಾಮ, ಭುವಿ ನೋಡಲೆಂದು ರಾತ್ರಿಯಲ್ಲಿ ಬಂದ ಹಾಲ್ ಬೆಳಕ ಚೆಲ್ಲಿ ಭೂಮ. ತನ್ನೊಡಲಿನಲ್ಲಿ ತಗ್ಗೇರುಗಳನ್ನು ತುಂಬಿದ್ದ ಚಂದಮಾಮ, ಭುವಿ ನೋಡಲೆಂದು ರಾತ್ರಿಯಲ್ಲಿ ಬಂದ ಹಾಲ್ ಬೆಳಕ ಚೆಲ್ಲಿ ಭೂಮ, ಹಾಲ್ ಬೆಳಕ ಚೆಲ್ಲಿ ಭೂಮ. ಈ ಭೂಮಿಯಲ್ಲೂ ಬೆಟ್ಟಗಳ ಕಂಡು ನಾಚಿದ್ದನೇನು ಕಾಣೆ, ಈ ಭೂಮಿಯಲ್ಲೂ ಬೆಟ್ಟಗಳ ಕಂಡು ನಾಚಿದ್ದನೇನು ಕಾಣೆ, ತನ್ನೆದೆಯ ಬೆಳಕ ರವಿಯಿಂದ ತಂದು ಹರಡಿದ್ದನೇನು ಕಾಣೆ. ಇಂತಹ ಒಳ್ಳೆಯ ಸಾಲುಗಳು ನೋಡಿ. ತನ್ನೆದೆಯ ಬೆಳಕ ರವಿಯಿಂದ ತಂದು ಹರಡಿದ್ದನೇನು ಕಾಣೆ, ಈ ಭೂಮಿಯಲ್ಲೂ ಬೆಟ್ಟಗಳ ಕಂಡು ನಾಚಿದ್ದನೇನು ಕಾಣೆ, ತನ್ನೆದೆಯ ಬೆಳಕ ರವಿಯಿಂದ ತಂದು ಹರಡಿದ್ದನೇನು ಕಾಣೆ, ಹರಡಿದ್ದನೇನು ಕಾಣೆ. ಭುವಿ ಅಂಗಳಕ್ಕೆ ಹಾಲ್ ಬೆಳಕ ಸುರಿದು ತಣ್ಣನೆಯ ಗಾದಿ ಹಾಸೆ, ಭುವಿ ಅಂಗಳಕ್ಕೆ ಹಾಲ್ ಬೆಳಕ ಸುರಿದು ತಣ್ಣನೆಯ ಗಾದಿ ಹಾಸೆ, ಕಾದಲರಿಗೆಲ್ಲ ಕಾಯುವಿಕೆಯನ್ನೇ ನೀಡುತ್ತ ಬಿಸಿಯ ಸೂಸೆ. ಅದ್ಭುತ. ಕಾದಲರಿಗೆಲ್ಲ ಕಾಯುವಿಕೆಯನ್ನೇ ನೀಡುತ್ತ ಬಿಸಿಯ ಸೂಸೆ.
ಕವಿಯ ಮನದಲ್ಲಿ ಕಾವ್ಯ ಕನ್ನಿಕೆಯು ಉದಿಸುತ್ತ ನಾಟ್ಯವಾಡೆ ಕವಿಯ ಮನದಲ್ಲಿ ಕಾವ್ಯ ಕನ್ನಿಕೆಯು ಉದಿಸುತ್ತ ನಾಟ್ಯವಾಡೆ ಪ್ರೀತಿ ಪ್ರೇಮಗಳು ಪದದ ರೂಪದಲ್ಲಿ ಸಂಭ್ರಮಿಸಿ ಒಂದುಗೂಡೆ ಸಂಭ್ರಮಿಸಿ ಒಂದುಗೂಡೆ ಕಡೆಯ ಪಂಕ್ತಿ ಮಾಸಕೊಂಬೆ ಪೂರ್ಣೇಂದುವಾಗಿ ಬರುತಿಹನು ತಿಂಗಳಿಂದು ಮಾಸಕೊಮ್ಮೆ ಪೂರ್ಣೇಂದುವಾಗಿ ಬರುತಿಹನು ತಿಂಗಳಿಂದು ಭಾಸವಾಗಿಹುದು ಶೇಷವಿರದಂತೆ ಕವಿ ಮನದಿ ಕಾವ್ಯವಿಂದು ಭಾಸವಾಗಿಹುದು ಶೇಷವಿರದಂತೆ ಕವಿ ಮನದ ಕಾವ್ಯವಿಂದು ತನ್ನೊಡಲಿನಲ್ಲಿ ತಗ್ಗೇರುಗಳನ್ನು ತುಂಬಿದ್ದ ಚಂದಮಾಮ ಭುವಿ ನೋಡಲೆಂದು ರಾತ್ರಿಯಲ್ಲಿ ಬಂದ ಹಾಲ್ ಬೆಳಕ ಚೆಲ್ಲಿ ಭೂಮ ಹಾಲ್ ಬೆಳಕ ಚೆಲ್ಲಿ ಭೂಮ ಈ ಕವನದಲ್ಲಿ ರಾತ್ರಿಯ ವೇಳೆ ತಿಂಗಳಿನ ಬೆಳಕು ಬೆಳಕು ಚೆಲ್ಲಿದಂತೆಲ್ಲ ಭುವಿಯ ವಿಶೇಷತೆಗಳನ್ನು ಕಂಡು ನಾಚುವ ಚಂದಮಾಮ ಅವನ ಆಗಮನಕ್ಕೆ ಕಾಯುತ್ತ ಕುಳಿತ ಪ್ರೀತಿಸುವ ಮನಸ್ಸುಗಳೆಲ್ಲ ಬೆಚ್ಚನೆಯ ಭಾವ ಇನ್ನು ಸಾಕಲ್ಲವೇ ಕವಿ ಮನದಲ್ಲಿ ಕಾವ್ಯದ ಸ್ಫುರಣೆಯಾಗಲು ಈ ಕವಿತೆಯ ಮನಮಿಡಿಯುವ ಸಾಲುಗಳನ್ನು ರಚಿಸಿ ತನ್ಮೂಲಕ ಕಾವ್ಯ ರಸಿಕರಿಗೆ ಚಂದಾಮ ಚಂದರಾಮನನ್ನು ಕವಿ ತೋರುತ್ತಾರೆ ತನಾಶಿಯವರು ಅನೇಕ ವಾಟ್ಸಪ್ ಗುಂಪುಗಳ ಸದಸ್ಯರು ಪ್ರತಿನಿತ್ಯ ಬೆಳಗ್ಗೆ 6 ಗಂಟೆಗೆ ಅವರ ಬರಹ ಕವನ ಭಾಮಿನಿ ರಾಮಾಯಣ ಸೋಮೇಶ್ವರ ಶತಕದ ಮೇಲೆ ವ್ಯಾಖ್ಯಾನ ಹೀಗೆ ಪ್ರಕಟವಾಗುತ್ತದೆ ಅನೇಕರು ಇವರ ಮಾರ್ಗದರ್ಶನದಲ್ಲಿ ಕವನಗಳನ್ನು ಬರೆಯಲು ಪ್ರಾರಂಭಿಸಿದ್ದಾರೆ ಹೊಸ ಕವಿಗಳು ಸಾಹಿತಿಗಳು ತಪ್ಪು ಮಾಡಿದಲ್ಲಿ ಗುಂಪಿನಲ್ಲಿ ತಿಳಿಸದೆ ಅವರಿಗೆ ನೇರವಾಗಿ ಸಂಪರ್ಕಿಸಿ ಸಲಹೆಗಳನ್ನು ನೀಡುತ್ತಾರೆ ನಗು ನಗುತ್ತಾ ನಲೀಬಾಳು ವಾಟ್ಸಪ್ ಗುಂಪಿನ ಬಗ್ಗೆ ಅವರ ಒಂದು ಕವನವನ್ನು ಬೆಹರೇನ್ನಲ್ಲಿರುವ ಶ್ರೀ ಗುರುರಾಜ್ ರವರಿಂದ ಕೇಳೋಣ ಈ ಕವನಕ್ಕೆ ಚಿತ್ರಗಳನ್ನು ನೀಡಿರುವವರು ಶ್ರೀ ನಾಗೇಶ್ ರವರು ಸಂಸ್ಕರಣ ಶ್ರೀ ಅರುಣ್ ರವರಿಂದ ಸಂಜೆಯ ಹೊತ್ತಿಗೆ ತೇಲಲಿ ಕುತ್ತಿಗೆ ಬಾರಿನ ಅಂಗಳದಿ ಸಂಜೆಯ ಹೊತ್ತಿಗೆ ತೇಲಲಿ ಕುತ್ತಿಗೆ ಬಾರಿನ ಅಂಗಳದಿ ನಿಶೆಯೇ ಇಲ್ಲದೆ ಹೇಗಿರಬೇಕು ಬಾಳಿನ ಅಂಗಳದಿ ನಿಶೆಯೇ ಇಲ್ಲದೆ ಹೇಗಿರಬೇಕು ಬಾಳಿನ ಅಂಗಳದಿ ಸಂಜೆಯ ಹೊತ್ತಿಗೆ ತೇಲಲಿ ಕುತ್ತಿಗೆ ಬಾರಿನ ಅಂಗಳದಿ ಕಷ್ಟಗಳೆಷ್ಟಿವೆ ಇಷ್ಟಗಳಷ್ಟಿವೆ ಈಡೇರದು ಒಂದು ಕಷ್ಟಗಳೆಷ್ಟಿವೆ ಇಷ್ಟಗಳಷ್ಟಿವೆ ಈಡೇರದು ಒಂದು ಬರಿಯ ಭ್ರಮೆಯಲ್ಲಿ ತೇಲುತ್ತಲಿದ್ದರೆ ಬಾಳ್ಸಾಗದು ಮುಂದು ಜೀವನವೆಂದರೆ ಬರಿನಲಿ ಬಲ್ಲ ನೋವಿನ ಮೆರವಣಿಗೆ ಜೀವನವೆಂದರೆ ಬರಿನಲಿ ಬಲ್ಲ ನೋವಿನ ಮೆರವಣಿಗೆ ಕವಿತೆಯ ಬರೆದರು ಕಥೆಯನ್ನು ಹೇಳಲು ಮುಗಿಯದ ಬರವಣಿಗೆ ಸಂಜೆಯ ಹೊತ್ತಿಗೆ ತೇಲಲಿ ಕುತ್ತಿಗೆ ಬಾರಿನ ಅಂಗಳದಿ ನಮ್ಮಯ ಗುಂಪಲಿ ಬರಿಯ ಕಿಕ್ಕಿದೆ ಪೆಗ್ಗದು ಬೇಕಿಲ್ಲ ನಮ್ಮಯ ಗುಂಪಲಿ ಬರಿಯ ಕಿಕ್ಕಿದೆ ಪೆಗ್ಗದು ಬೇಕಿಲ್ಲ ಕುಡಿಯದೆ ಇದ್ದರು ನಾರಿಯರೆಲ್ಲರೂ ಝಾಡಿಸಿ ಬಿಟ್ರಲ್ಲ ಕುಡುಕರ ಮನೆಯಲ್ಲಿ ಮಡದಿಯು ಮೌನದಿ ಇರುವಳು ತಾನಾಗಿ
ಕುಡುಕರ ಮನೆಯಲ್ಲಿ ಮಡದಿಯು ಮೌನದಿ ಇರುವಳು ತಾನಾಗಿ ಕುಡುಕನಲ್ಲದಿರೆ ಬರುವಳು ಹಾರುತ್ತ ಮಾತಲಿ ಜೋರಾಗಿ ಸಂಜೆಯ ಹೊತ್ತಿಗೆ ತೇಲಲಿ ಕುತ್ತಿಗೆ ಬಾರಿನ ಅಂಗಳದಿ ಏನೇ ಆಗಲಿ ನಮ್ಮಲ್ಲಿ ಕೇಳಿರಿ ಮಾತಿನ ಮಲ್ಲಿಯರು ಏನೇ ಆಗಲಿ ನಮ್ಮಲ್ಲಿ ಕೇಳಿರಿ ಮಾತಿನ ಮಲ್ಲಿಯರು ಹರಟೆಯ ಮಲ್ಲರ ಜೊತೆಯಲ್ಲಿ ಸಾಗುವ ದೀಪದ ಮಲ್ಲಿಯರು ಗಂಡಿಗೆ ಹೆಣ್ಣು ಹೆಣ್ಣಿಗೆ ಗಂಡು ಜೊತೆಯಾಗಿರಬೇಕು ಗಂಡಿಗೆ ಹೆಣ್ಣು ಹೆಣ್ಣಿಗೆ ಗಂಡು ಜೊತೆಯಾಗಿರಬೇಕು ಒಬ್ಬರನೊಬ್ಬರು ಅರಿತರೆ ಬಾಳಲಿ ಕಣ್ಣಿನ ನಿಶೆ ಸಾಕು ಒಬ್ಬರನೊಬ್ಬರು ಅರಿತರೆ ಬಾಳಲಿ ಕಣ್ಣಿನ ನಿಶೆ ಸಾಕು ಒಬ್ಬರನೊಬ್ಬರು ಅರಿತರೆ ಬಾಳಲಿ ಕಣ್ಣಿನ ನಿಶೆ ಸಾಕು ತನಾಶಿಯವರ ಪ್ರಕಟಿತ ಪುಸ್ತಕಗಳು ಸೋಮೇಶ್ವರ ಶತಕದ ಮೇಲೆ ವ್ಯಾಖ್ಯಾನ ಭಾಸ್ಕರನಿಗೆ ಅಕ್ಷರ ನಮನ ಹರಿಭಕ್ತಿ ಸಾರದ ಮೇಲೆ ವ್ಯಾಖ್ಯಾನ ಡಿ ವಿ ಜಿಯವರ ಮಂಕುತಿಮ್ಮನ ಕಗ್ಗಕ್ಕೆ ಅರ್ಥ ಮತ್ತು ವಿವರಣೆ ಪ್ರಕಟಪೂರ್ವ ಮರುಳು ಮುನಿಯನ ಕಗ್ಗ ಅರ್ಥ ಮತ್ತು ವ್ಯಾಖ್ಯಾನ ರಾಮಾಯಣ ಪುಟ್ಟ ವಾಕ್ಯಗಳಲ್ಲಿ ದಿಟ್ಟ ನುಡಿ ಕಂದನ ಹನಿಗಳು ಶಿಶುಗೀತೆಗಳು ಮುಕ್ತಕಗಳ ಸಂಗ್ರಹ ಭಾಮಿನಿ ಷಟ್ಪದಿಯಲ್ಲಿ ಕಾವ್ಯ ಎರಡು ಕವನ ಸಂಕಲನಗಳು ಮುಂದಿನ ಸಂಚಿಕೆಯಲ್ಲಿ ತನಾಶಿಯವರ ಬರಹಗಳ ಬಗ್ಗೆ ಕೂಲಂಕುಷವಾಗಿ ವಿಮರ್ಶೆ ಮಾಡೋಣ ಇಲ್ಲಿಗೆ ಶಿವಕುಮಾರರ ಪರಿಚಯ ಮಾಲೆಯ ಮೊದಲನೆಯ ಭಾಗವನ್ನು ಸಂಪೂರ್ಣಗೊಳಿಸುತ್ತಿದ್ದೇನೆ ನಮಸ್ಕಾರಗಳು ಜೆ ಎನ್ ಜಗನ್ನಾಥ್